ಸರ್ ಇವರಿಗೆ ಸಮಸ್ಯೆ ಆಗಿರೋದು ಬ್ರೈನ್ನಲ್ಲಿ ಎಡಗಡೆ, ಬ್ರೈನ್ನಲ್ಲಿ ಸ್ಟ್ರೋಕ್ ಆಗಿ ಬ್ರೈನ್ನಲ್ಲಿ ಕ್ಯಾಟ್ ಆಗಿ. ನಾವು ಈ ಥರ ತೈಲ ಹಚ್ತೀವಿ, ಈ ಥರ ತೈಲ ಹಚ್ಚಿದಾಗ ಡ್ಯಾಮೇಜ್ ಆಗಿದೆ ಬಿಸಿ ಆಗ್ತದೆ, ಡ್ಯಾಮೇಜ್ ಆಗಿಲ್ಲ ಇಲ್ದವ್ರೆ ಕೋಲ್ಡ್ ಆಗ್ತದೆ. ತೈಲ ಹಚ್ಚಿದಾಗ ಅವ್ರಿಗೆ ಫುಲ್ ಕೋಲ್ಡ್ ಆದರೆ ಡ್ಯಾಮೇಜ್ ಆಗದೆ ಅಂತ ನಮಗೆ ಮಾಹಿತಿ ಅವರೇ ಹೇಳ್ತಾರೆ. ಒಂದು ಎರಡು ನಿಮಿಷದಲ್ಲಿ ತಣ್ಣಗಾಯ್ತಾ ಬಿಸಿ ಆಯ್ತು ಅಂತ ಅವ್ರು ಹೇಳ್ತಾರೆ. ಅರ್ಧ ಭಾಗ ಹಚ್ಚಪ್ಪ, ಹಿಂದೆ ಬ್ಯಾಕ್ ಸೈಡು ನರಗಳೆಲ್ಲ ಹಿಂದೆ ಇರು, ಹಚ್ಚಬೇಕು ನೀವು. ನನಗೆ ಏನಮ್ಮ ಕತ್ತಂತ ಹಚ್ಚಬೇಕು, ಪೂಜ ವೃತ್ತಿ ಬ್ಯಾಕ್ ಸೈಡು ಸ್ಪೈನರ್ ಕಾರ್ಡ್ ಹೆಜ್ಜೆ ಗಂಟ ಕೈ ಕೊಡಿ, ಕೈ ಕೊಡಿ ನೋಡಿ, ಈ ಥರ ಹಚ್ಚಬೇಕು, ಈ ಥರ ಅದನ್ನು ಬೇಡ. ಅದು ಮೂರೆ ನರ್ಗಳು ವೀಕ್ ಆಯ್ತು, ಲೈಟಾಗಿ ಅಪ್ಲೈ ಮಾಡಬೇಕು. ಆಮೇಲೆ ಬೆಳಗ್ಗೆ ಸಾಯಂಕಾಲ ಔಷಧಿ ಕೊಡ್ತೀವಿ, ಔಷಧಿ ತಿಂದಾದಮೇಲೆ ಒಂದು ಲೋಟ ನೀರು ಕುಡಿಬೇಕು. ತಣ್ಣೀರು ಯಾವುದಾದ್ರೂ ಸರಿ, ಅದು ಬಿ ಪಿಯಿಂದ ಆಗಿರೋದು ಅವ್ರಿಗೆ ಟೆನ್ಷನ್ ತಗೊಂಡು ಬಿ ಪಿಯಿಂದ ಆಗಿರೋದು. ಆಮೇಲೆ ಅರ್ಧ ಗಂಟೆ ಆದಮೇಲೆ ತಿಂಡಿ ಏನು ಕೊಡ್ತೀರೋ ತಿಂಡಿ ಕೊಡಿ, ಎಲ್ಲ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಡ್ಬೇಕು. ಏನೇ ಸಾಂಬಾರು ಮಾಡೋ ತುಪ್ಪದಲ್ಲೇ ಮಾಡಬೇಕು. ಇಡ್ಲಿ ಮಾಡಲಿ, ದೋಸೆ ಮಾಡಲಿ, ರವೆ ಹಂಚಿ ರವೆ ಉಪ್ಪಿಟ್ಟು ಮಾಡಲಿ, ತುಪ್ಪದಲ್ಲಿ ಒಗ್ಗರಣೆ ಬೇಕು. ಸ್ವಲ್ಪ ಎಣ್ಣೆ ಈರುಳ್ಳಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು. ಬೆಲ್ಲದ ಕಾಫಿ ಕುಡಿಬೇಕು, ಟೀ ಕುಡಿಬೇಡ. ಟೀ ಕುಡಿತಾ ಇದೆ ಎಷ್ಟು ಸರ್ ಟೀ? ಅವ್ರು ನೋಡಿ, ಅವ್ರು ಸುಳ್ಳು ಹೇಳ್ತಾರೆ. ಬೆಲ್ಲದ ಕಾಫಿ ಕುಡಿಬೇಕು, ಚೆನ್ನಾಗ್ತೀರಿ. ಇನ್ನೊಂದು ತಿಂಗಳೊಳಗೆ ನೀವು ಒಬ್ಬರೇ ಬರಬೇಕು ಆಟೋ ಓದ್ಕೊಂಡು. ಹಾಂ, ಖಂಡಿತ ಜಾಸ್ತಿ ಆಗಿಲ್ಲ, ಸ್ವಲ್ಪ ಲೈಟಾಗಿ ಎಳೆದಿದೆ ಬ್ರೈನ್. ಮಾತು ನಿಂತಾಗದೆ ಸ್ಪರ್ಶ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಲ್ವೋ ಅಲ್ಲಿ ಸ್ಪರ್ಶ ಬರಲ್ಲ. ಕಣ್ಣು ಚೆನ್ನಾಗಿ ಕಾಣ್ತಾ ಇದೆಯಾ? ಕಣ್ಣು ಚೆನ್ನಾಗಿ ಕಾಣ್ತಾ ಇದೆಯಾ? ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ. ಹೋಗ್ತದೆ, ದೇವರು ಆಂಜನೇಯ ಸ್ವಾಮಿ ಒಳ್ಳೇದು ಮಾಡ್ತಾನೆ. ಈಗ ನಾವು ಇದ್ರ ಬಗ್ಗೆ ಸಲಹೆ ಕೊಡ್ತಾ ಇದ್ದೀವಿ, ಆ ಪ್ರಕಾರ ನಡ್ಸ್ಕೊಂಡು ಹೋಗಿದ್ದೀವಿ. ಬೆಳಿಗ್ಗೆ 7 ಗಂಟೆಗೆ ಯೋಚಿ ಕೊಡಬೇಕು, ತಿಂದಾದ್ಮೇಲೆ ಒಂದು ಲೋಟ ನೀರು ಕುಡಿಬೇಕು, ಆಮೇಲೆ ಬೆಲ್ಲದ ಕಾಫಿ ಒಂದು 5 ನಿಮಿಷ ಬಿಟ್ಕೊಂಡು, ಆಮೇಲೆ 8 ಗಂಟೆ ಮೇಲೆ ತಿಂಡಿ ಕೊಡ್ತಿರಲ್ವ, ದೋಸೆ ಇಡ್ಲಿ ಚಪಾತಿ ಎಲ್ಲ ತುಪ್ಪದಲ್ಲಿ ಮಾಡ್ಕೊಡ್ಬೇಕು. ನೀವೆಲ್ಲ ಎಣ್ಣೆಗಳು ಬರ್ತಂಗಿಲ್ಲ. ಆಮೇಲೆ ಮಾಮೂಲಿ ಒಂದು 11 ಗಂಟೆ 1 ಗಂಟೆ ಸುತ್ತ ಮೊದಲು ಏನೋ ಅಶ್ವ ಆಗುತ್ತೆ, ನ್ಯಾರಿಗೊಳ್ದು ಬಿಸ್ಕತ್ಗಳು ಬೆಲ್ಲದ ಕಾಫಿ ಸ್ವಲ್ಪ ಕೊಡಿ. ಆಮೇಲೆ 3 ಗಂಟೆ 4 ಗಂಟೆಗೆ ಸುಸ್ತಾಗ್ತದೆ, ಅಶ್ವ ಆಗ್ತದೆ, ಅವಾಗೂ ತಿಂಡಿ ಏನಪ್ಪ ಬಿಸ್ಕತ್ತು ಅಂತ. ನೈಟು 7 ಗಂಟೆ ತಿಂದಾದ್ಮೇಲೆ ನೈಟಲ್ಲಿ ಎಣ್ಣೆ ಅಪ್ಲೈ ಮಾಡಬೇಕು ತಲೆಗೆ, ತೋರಿಸಿದ್ವಲ್ಲ ಆ ಥರ ಅಪ್ಲೈ ಮಾಡಬೇಕು ತಲೆಗೆ. ಎಲ್ಲಿ ಯಾವ ಸೈಡ್ ಅಪ್ಲೈ ಆಗಲ್ವೋ ಆ ಸ್ವಾಧೀನ ಇಲ್ವೋ ಆ ಸೈಡ್ ಪೂರ್ತಿ ಅಪ್ಲೈ ಮಾಡಬೇಕು. ಅದು ಮುಜ್ಜಬೇಡಿ, ಲೈಟಾಗಿ ಸ್ಪೈನರ್ ಕಾರ್ಡು ಅರ್ಧ ತಲೆಗೆ ಕತ್ತಂತವ ಕಿವಿನೇರದಲ್ಲಿ ಭುಜ ತೊಡೆ ಕಾಲು ಎಲ್ಲ ಅಪ್ಲೈ ಮಾಡಿ. ಒಂದು 1/2 ಗಂಟೆ ಕುಂದ್ರಸೇವನ ಎಲ್ಲ ಎಳ್ಕೊಂಬಿಡ್ತೀವಿ, ಖಂಡಿತ ಎಲ್ಲರೂ ಚೆನ್ನಾಗಿರ್ತೀವಿ. ಈ ಥರ ಉಪಯೋಗಿಸ್ಕೊಂಡು ಗೊತ್ತಾಗದೇ ನಮ್ಗೆ ಫೋನ್ ಮಾಡಿ ನಾವತ್ತು ಸಲಹೆ ಕೊಡ್ತೀನಿ. ಮತ್ತು ಆಧಾರ ಮರ್ತವ್ರೆ ಊಟ ತಿಂಡಿದಲ್ಲಿ ಅವರು ಬಾತ್ರೂಮ್ಗೆ ಏನೋ ತೊಂದರೆ ಆದರೆ ಜ್ವರ ಬಂದರೆ ನಮಗೆ ಫೋನ್ ಮಾಡಬೇಕು, ಅವಾಗ ನಾವು ಅದಕ್ಕೇನು ಅಂತ ಸಲಹೆ ಕೊಡ್ತೀವಿ. ಅವರು ಒಂದು 2 ಅವರ್ 3 ಅವರಲ್ಲಿ ಮೀಟ್ ಆಗ್ತದೆ. ಕತ್ತಿಯಿಂದ ಕರೆಕ್ಟಾಗಿ ಅಪಾಯಿಂಟ್ ಮಾಡಂತ ಪಾಯಿಂಟ್ ಈ ಹೆಬ್ಬೆಟ್ಟು ರಕ್ತ ಸತಿ ಹಿಂಗೆ ಮೇಲಿಂದ ಕೆಳಗಡೆಗೆ ಲೆಫ್ಟ್ ಇರಬೇಕು ಪುಷ್ ಆಯ್ತಾ, ಲೆಫ್ಟ್ ಇರಬೇಕು ಪುಷ್, ಹಿಂಗೆ ಇದ್ರೆ ವೇಸ್ಟ್ ಪುಷ್ ಅಷ್ಟೇ ಗೊತ್ತಾಯ್ತಾ. ಹಾ ಪುಷ್ ಡೈಲಿ 33 ಸೆಕೆಂಡ್ ಆಯ್ತಾ. ಎಣ್ಣೆ ಮಾತ್ರ ನೈಟ್ ಒಂದೇ ಟೈಮ್ ಊಟೆಲ್ಲ ಮುಗಿಯೋದಲ್ಲ ಮಲಗೋ ಟೈಮ್ ಅಷ್ಟು ಮಲ್ಕೊಳೋದು, ಯಾವುದೇ ಕಾರಣ ಸೆನ್ಸಿಟಿವ್ ಪಾರ್ಟ್ಸ್ ಕಷ್ಟಪಡಿ. ಸುಮ್ಮನೆ ಅಷ್ಟೇ ಸ್ವಲ್ಪ
ರಾತ್ರಿ ಕಣ್ಕೋ ಇದು ಮಕ್ಕಳು ಸಜ್ಜತೆ ಮಾಡ್ತಾರೆ ಉರಿಯತ್ತೆ ಉರಿಯುತ್ತೆ ಇದು ನೈಟ್ ಒಂದೇ ಟೈಮ್ ಊಟ ಮಲಗುವಾಗ ಕೊಂಚ ಹಚ್ಚೋದು ಉಂಡೆ ಬೆಳಗ್ಗೆ ಸಂಜೆ ಊಟ ಮುಂಚೆ ತಿನ್ನೋದು ಏನು ಡೌಟ್ ಇದೆಯಾ ಅಂತ ಇಲ್ಲ ಇದು ಚೀಟಿ ಡಯಟ್ ಚಾರ್ಟ್ ಇದು ಪಥ್ಯ ಅಂತಾರೆ ಅಂದ್ರೆ ಇದು ಒಳ್ಳೆಯ ಊಟ ಹಳ್ಳಿ ಊಟ ಏನೇನು ತಿನ್ಬೋದು ಅಂತ ಏನೇನು ಒಗ್ಗರಣೆ ತುತ್ತಾರೆ ಮಾಡ್ಕೊಡಿ ಅನ್ನ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ತೊಗರಿಬೇಳೆ ಸಾರು ಒಣಗೊಬ್ಬರಿ ಚಟ್ನಿ ನುಗ್ಗೆಕಾಯಿ ನುಗ್ಗೆ ಸಂಬ್ರೆ ಎಲ್ಲ ಕೊಡ್ಬೋದು ಫ್ರಿಡ್ಜ್ ಐಟಮ್ಸ್ ಶೀತ ಮೊಸರು ಅದನ್ನು ಮಜ್ಜಿಗೆ ಬೇಡ ಈರುಳ್ಳಿ ಮೊಸರು ಬೇಡ ಇದು ಇದು ಎಷ್ಟು ತಿಂಗಳು ಇರ್ತಾರೆ ಮಾಡಿ ಮೂರು ತಿಂಗಳು ಕಡ್ಡಾಯ ನಮ್ಮ ನೀವು ಪ್ರತಿದಿನ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕಳಿಸ್ಕೊಡಿ ನೀವಲ್ಲ ನಿಮ್ಮ ಮಕ್ಕಳಿಗೆ ಈ ವಯಸ್ಸಿನಲ್ಲೇ ಮಾಡಿದ್ರೆ ಬಿ ಪಿ ಲೈಫ್ ಬರಲ್ಲ ಪ್ರತಿ ದಿನ ಅನುಭವಕ್ಕೆ ಮುಂಚೆ ಒಂದು ಗ್ಲಾಸ್ ನೀರು ಕುಡಿದು ಅನುಭವಿ ನಿಮ್ಮ ಲೈಫಲ್ಲಿ ಬಿ ಪಿ ಬರಲ್ಲ ಲೈಫಲ್ಲಿ ಬಿ ಪಿ ಬರೋದೇ ತಿನ್ನೋಲ್ಲ ನೀವು ಆಯ್ತಾ ಬೆಳಗ್ಗೆ ಎದೊಟ್ಟಿರಾ ಇದು ಎದೊಟ್ಟಿರ ರಿಕ್ಷಾಗತ್ತಲ್ಲ ಆವಾಗ ಲೆಫ್ಟ್ ಸೈಡ್ ಮಲಗಿದಾಗ ಮೂರು ಸರಿ ಸ್ಟ್ರೈಟ್ ನಾಲ್ಕು ಸರಿ ರೈಟ್ ಆರು ಸರಿ ಇದ್ರ ಮಾಡೋ ಲೈಫಲ್ಲಿ ನಿಮ್ಮ ಸ್ಟ್ರಾಂಗ್ ಬಿ ಪಿ ಆಗಲ್ಲ ತುಂಬಾ ಸಿಂಪಲ್ ಎಕ್ಸಸೈಸ್ ಅದ್ರೆ ಮಾಡೋದು ಯಾರು ಮಾಡಲ್ಲ ಡೈಲಿ ಮಾಡ್ಬೇಕು ಬೆಳಗ್ಗೆ ಎಷ್ಟು ಆಗತ್ತಲ್ಲ ಆಸ್ಲಿ ಕಡೆ ಲೆಫ್ಟ್ ಮೂರು ಹಣ ಸ್ಟ್ರೈಟ್ ನಾಲ್ಕು ರೈಟ್ ಆರು ಬಲಗಡೆ ಸಹ ಹೇಳೋದು ಎಡ್ಕೊಂಡು ಉಸಿರು ಬಿಡ್ಬೇಕು ಮೂರು ಹೇಳ್ಕೊಂಡು ಬಯ ಬಿಡೋದು ಆಮೇಲೆ ನೈಟ್ ಹೊತ್ತು ಮಲಗೋಕ್ ಮುಂಚೆ ನೀರು ಮುಂದೆ ಬಂದ್ಬಿಡಿ ಅಟ್ಯಾಕ್ ಆಗಲ್ಲ ಇವೆಲ್ಲ ಇನ್ಫಾರ್ಮೇಶನ್ ಅಷ್ಟು ಚೆನ್ನಾಗಿ ಕೇಳಿ ಮಕ್ಕಳಿಗೆ ಮಾಡ್ಬೇಕಣ್ಣ ಡೌಟ್ ಇರಲ್ವ ನಿಮ್ಗೆ ನಮ್ಮ ಹೆಸರು ಭವಾನಿ ಅಂತ ನಮ್ಮ ಮನೆಯವ್ರಿಗೆ ಸ್ಟ್ರೋಕ್ ಹೊಡೆದು 4 ವರ್ಷ ಆಯಿತು ಎಲ್ಲೆಲ್ಲೋ ತೋರಿಸಿದ್ದೀವಿ ಏನೂ ವಾಸಿ ಆಗಿಲ್ಲ ನಮಗೆ ಯಾರೋ ಹೋಗಿ ಬಂದು ಇಲ್ಲಿ ತೋರಿಸ್ಕೊಂಡೋಗಿದ್ದಿತ್ತು ಅವ್ರು ಬಂದು ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಈ ಥರ ಅವ್ರಿಗೆ ಚೆನ್ನಾಗಿ ಮಾತು ಬಂದಿದೆ ಅವ್ರು ಚೆನ್ನಾಗಿ ಎಕ್ಸಸೈಸು ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಅವ್ರಿಗೆ ಮಾತೇ ಇರಲಿಲ್ಲ ಅದಕ್ಕೆ ಅವ್ರು ನಮ್ಮನ್ನು ಕರೆದು ಇನ್ಫಾರ್ಮ್ ಮಾಡಿದ್ರು ನಾವು ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಅವರು ಇವತ್ತು ಬರ್ತೀನಂತೇಳಿದ್ರು ಅವ್ರು ಬಂದಿಲ್ಲ ಜಸ್ಟ್ ನಾವು ಬಂದು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಚೆನ್ನಾಗಿ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ಅವ್ರಿಗೆ ಮಾತೆ ಸುಧ್ರಾಮು ಒಂಚೂರು ಮಾತೇ ಇರಲಿಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ದರು ಅದಕ್ಕೆ ಅವರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಮನೆಯವ್ರು ಚೆನ್ನಾಗಿ ಆಗ್ತಾರೆ ಮಾತು ಬರುತ್ತೆ ಅಂತ ನಮ್ಗೆ ಕನ್ಫರ್ಮ್ ಇದೆ ಅಂತ ನಾವು ಇಲ್ಲಿ ಬಂದು ಇವಾಗ ತೋರಿಸ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು Click on the bell icon to watch our latest videos.